सुब्लक्ष्मका ಯೋಗಿ ನನ್ನ ಮಗನೇ ಎಲ್ಲಿದ್ದೀಯಾ ಅಪ್ಪ ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ ನ ಮೀಟ್ ಮಾಡಕ್ಕೆ ಬಂದಿದ್ದೆ ಅದಲ್ಲ ನನಗೆ ಗೊತ್ತಿಲ್ಲ ಕಣ ನೀನು ಈಗಿಂದ ಈಗಲೇ ಮನೆಗೆ ಬಂದು ಬಿಡಬೇಕು ಅಷ್ಟೇ ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ ಬೇಡತೆ ಆಗ್ತಿ ನೋಡು ಕೂತ ಸುಮ್ಮನೆ ಹಸ್ಕಣ್ ಮಲ್ಕತಾಳ ಹುಡುಗರ ತರ ಆಟ ಮಾಡಬಾರದು ತಗೋ ಸುಮ್ಮನೆ ಊಟ ಮಾಡು ಹಸ್ಕಣ್ ಇರಬಾರದಮ್ಮ ಊಟ ಮಾಡು ಹೊಸ ಕತೆ ಶುರು ಆಗೋತರ ಇದೆ ಊರಮ್ಮಿ ಹಳೆ ಹೀರೋಯಿನ್ ಹೊಸ ಹೀರೋ ಹಾಗಾದ್ರೆ ಹಳೆ ಹೀರೋ ಕತೆ ಕತೆ ಮುಗಿದೆ ಹೋದರು ಮುಗಿದೋಗ್ಲಿ ಬಿಡು ಗುಡ್ ಮಾರ್ನಿಂಗ್ ಸರ್ ಆಯ್ತಿಯ ಸರ್ ಗುಡ್ ಮಾರ್ನಿಂಗ್ ಸರ್ ಆಫೀಸ್ಗೆ ಎಷ್ಟು ಗಂಟೆಗೆ ಬಂದ್ರಿ ಸರ್ ಅದು ಎಷ್ಟೊತ್ತು ಬಂದ್ರಿ ಅಂತ ಕೇಳಿದೆ ಈಗ 5 ನಿಮಿಷ ಆಯ್ತು ಸರ್ ಸೋ ಹಾಫ್ ನಾ ಯು ಲೇಟ್ ಯಾಕೆ ಎಲ್ಲಿ ಹೋಗಿದ್ರಿ ಸಾರಿ ಸರ್ ವಾಟ್ ಸಾರಿ ಆಫೀಸ್ ಗೆ ಸೇರಿ ಇನ್ನ ಒಂದ್ ತಿಂಗಳಾಗಿಲ್ಲ ಆಗ್ಲೇ ಲೇಟ್ ಆಗಿ ಬರ್ತಾ ಇದ್ರಾ
ಇದೇನಾ ಡಿಸಿಪ್ಲಿನ್? ಮೊದಲು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ನೀನಿಲ್ಲಿ ಮಾವ, ಇದನ್ನ ಬಸಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಮಾವ, ಮೆತ್ತಿಗೆ ಮೆತ್ತಿಗೆ. ಏನಿದಲ್ಲ ಮತ್ತ ನೀನ್ ಏನ್ ಮಾಡ್ಲಿ, ನಿಮ್ಗೋಸ್ಕರ ಕಾದು ಕಾದು ಸಾಕಾಯ್ತು. ಇವತ್ತು ಭೀಮ್ ಅಮಾವಾಸ್ಯೆ, ನಿಮಗ್ ಪೂಜೆ ಮಾಡುವ ಅಂತ ಬೆಳಗ್ಗೆಯಿಂದ ಕಾಯ್ತೀವಿ. ನೀವು ನೋಡಿದ್ರೆ ಫೋನೇ ತಗತಿಲ್ಲ. ಮಾವಯ್ಯ ಹೇಳ್ತಿದ್ರು ನಿಮಗ್ ರಾತ್ರಿ ಎಲ್ಲ ಆಫೀಸ್ ನಲ್ಲಿ ಡೆಲಿಗೇಟ್ ಜೊತೆ ಮೀಟಿಂಗ್ ಇತ್ತಂತೆ. ನೀವು ಬತ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಅದಕ್ಕೆ ಇಲ್ಲಿ ಬಂದ್ಬಿಡದ ಅಂದ್ರೆ ನಾನೇ ಮನೆಗೆ ಬರ್ತಿದ್ದೆ ಅಲ್ವಾ? ನನಗೇನ್ ಗೊತ್ತಾಗ್ಬೇಕು, ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ಫೋನೇ ತೆಗಿತಿರ್ಲಿಲ್ಲ. ಮಾವಯ್ಯ ಹೇಳ್ತಿದ್ರು ಈ ಡೆಲಿಗೇಟ್ ಮೀಟಿಂಗ್ ಇಂದ ನಿಮ್ಗೆ ಇವತ್ತು ರಜಾ ಹಾಕಕ್ ಆಯ್ತದೋ ಇಲ್ವೋ ಅಂತ. ಅತ್ತೆ ಅತ್ತೆ, ರಾವ್ ಕಾಲ ಮುಗಿಯೋದ್ರೊಳಗಾಗಿ ನೀನ್ ಆಫೀಸ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡು ಅಂದ್ರು. ಅಷ್ಟೇ ಬಂದಿವ್ ನೀ ಮಾವ, ನಾ ಇಲ್ಲಿಗೆ ಬಂದಿದ್ ಏನಾದ್ರು ತಪ್ಪಾಯ್ತಾ? ತಪ್ಪೇನಿಲ್ಲ ಮಿಸಸ್ ಗುರುಮೂರ್ತಿ, ಒಬ್ಬ ಸೀನಿಯರ್ ಮ್ಯಾನೇಜರ್ ಆಗಿ ಆಫೀಸ್ ಅಲ್ಲಿ ಅವ್ರ ಕರ್ತವ್ಯ ಯಾವ್ ಮಾಡ್ತಾ ಇದಾರೆ, ಅವ್ರ ಹೆಂಡತಿ ಆಗಿ ನೀವು ಅವ್ರ ಕರ್ತವ್ಯ ಮಾಡ್ತಾ ಇದೀರ. ಕರ್ತವ್ಯನ ಇಲ್ಲ, ನಾನ್ ಮನೆಗೆ ಬರ್ತೀನಿ, ನೀನ್ ಹೋಗು. ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಅಲ್ಲ. ಎನಿವೆ, ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದ್ ನಿಮಿಷ ಬರ್ತೀನಿ. ಅಯ್ಯೋ ಮಾವ, ಮಾವ ಇದು ಮಾವ, ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ, ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಗ್ದೋಗ್ತಿತ್ತಲ್ಲ. ಈಗ ನಾನ್ ಏನ್ ಮಾಡ್ಲಿ? ಹೈವೇಲಿ ಒಂದು ಕೊಲೆ ಆಗಿದೆಯಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರ್. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿ ಅವರ ಪಿಸ್ತೂಲ್ ಇಂದಾನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ಈ ಕ್ಷಣ ನಿನ್ನ ಅಂತ್ಯ ಖಚಿತ. ನಂತ ಬಂದ್ರೆ ನಾನೇನ್ ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ. ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿನ ಅಮ್ಮನ್ ಕೊಡಕ್ ಹೋಗ್ತೀಯಲ್ಲಿ. ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ್ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ. ನಿಮ್ ಸೊಸೆ? ನನ್ ಸೊಸೆ ಅಲ್ವಾ. ಇವ್ರು ಗೀತಾ, ನನ್ನ ಸೊಸೆ, ನಾಗಭೂಷಣರ ಮಗಳು. ಆದ್ರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಎಲ್ಲಿ ನೋಡ್ತೀನಿ ಇರು.
ಯಾಕೆ ಸುಸ್ತಾದರ ತರ ಕಾಣ್ತಾ ಇದ್ರಿ? ರಾತ್ರಿ ನಿದ್ದೆ ಮಾಡಿಲ್ವಾ? ಅತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೊತಿಯಲ್ವಮ್ಮ?